ಯಾಕೆ ಅಷ್ಟೊಂದು ಹೆದರ್ಕೊಂಡೆ? ಎಕ್ಸ್ಪೆಕ್ಟ್ ಮಾಡಿರಲಿಲ್ವಾ? ಏನು ಮೇಡಮ್, ಕೇಳಿದ್ದಕ್ಕೆ ಬಾಯಲ್ಲಿ ಉತ್ತರ ಕೊಡದೆ ಸುಮ್ಮನೆ ತಲೆ ಅಲ್ಲಾಡಿಸ್ತಾ ಇದ್ದೀರಾ? ಏನಿಲ್ಲ ಸರ್, ಸುಮ್ಮನೆ. ಕಸ್ತೂರಿ ಸುಮ್ಮನೆ ಯಾಕೆ ಹೆದರ್ಕೋತಾಳೆ? ನೀನೇ ಒಂದು ಹೇಳ್ತಾ ಇದ್ರು, ನಿನ್ನ ಕಣ್ಣು ಇನ್ನೇನೋ ಹೇಳ್ತಾ ಇದೆ. ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮನುಷ್ಯ ಸಂತೋಷವಾಗಿರೋದಕ್ಕೆ, ದುಃಖ ಪಡೋದಕ್ಕೆ ಅಂಥ ದೊಡ್ಡ ಕಾರಣ ಏನಿರೋದಿಲ್ಲ. ಆದರೆ ಭಯ ಪಡೋದಕ್ಕೆ ಖಂಡಿತ ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ? ಇವತ್ತು ನಿನ್ನ ಮಗಳು ನನ್ನ ಬೆಳವಣಿಗೆಗೆ ಅಡ್ಡ ಬರ್ತಿದ್ದಾಳೆ, ಬದುಕಕ್ ಬಿಡಲ್ಲ. ನಿನ್ನನ್ನು ನಿಮ್ಮಪ್ಪನ್ನು ಕೂಡ ಎಲ್ಲಿದ್ರು ಹುಡುಕೊಂಡು ಬಂದ್ಕೊಳ್ತೀನಿ. ನನಗೆ ದೊಡ್ಡ ತೊಂದರೆ ಇದೆ ಅಂತ, ನನ್ನ ತಂದೆ ನನ್ನ ಕುಟುಂಬನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಮಗೆ ಹೇಗೆ ಹೇಳಿ? ಹೇಳಿದ್ರೆ ನೀವು ಹೇಗೆ ತಗೋತಿರೋ? ನನ್ನ ಪ್ರಾಬ್ಲಮಲ್ಲಿ ನೀವು ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಿಮಗೆ ನಿಜ ಹೇಳಲಿಲ್ಲ. ಏನು ಯೋಚನೆ ಮಾಡ್ತಾ ಇದೆಯಾ? ಇವನಿಗೆ ನಿಜ ಹೇಳಬೇಕೋ ಬೇಡವೋ ಅಂತನಾ? ಏನೋ ಏನೋ, ಎಲ್ಲ ಗೊತ್ತಿರೋ ಹಾಗೆ ಮಾತಾಡ್ತಿದ್ದೀರಾ? ಏನು, ಕಸ್ತೂರಿ ಮನುಷ್ಯಲ್ವಾ? ಚಿಕ್ಕ ಚಿಕ್ಕ ವಿಷಯಕ್ಕೆ ಕಸ್ತೂರಿ ಭಯ ಪಡಬಾರ್ದ? ಈ ಮಾತು ಹೇಳ್ತಿರೋದು ನೀನೇನ? ಯಾರಿಗೋ ಹೊಡಿತಾ ಇದಾರಂತ ರೋಡ್ ಮೇಲೆ ರೌಡಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದೆ. ಏಯ್, ವಿಡಿಯೋ ನಿಲ್ಸು. ಮೊದಲು ಆ ವಿಡಿಯೋ ನಿಲ್ಸು. ನೀವು ಅವನ್ನ ಬಿಡೋವರೆಗೂ ನಾನು ಈ ವಿಡಿಯೋ ನಿಲ್ಸಲ್ಲ. ನಿನಗೆ ಭಯನ? ಎಲ್ರೂ ಹೆದರಿಸೋ ರಂಜಿತ್ ಜೊತೆನೆ ನೀನ್ ಜಗಳ ಮಾಡ್ಕೊಂಡಿದ್ದೆ. ಕಿರಿಚ್ಬೇಡ. ಅದೂ ಅಲ್ದೆ ರವಲ್ಲಿಕ್ಕೂ ಕೂಡ ವಾರ್ನಿಂಗ್ ಕೊಟ್ಟಿದ್ಯಾ? ನಿನಗೆ ಭಯನ? ಗುಡಿಲಿರೋ ಆ ತಾಯಿ ತ್ರಿಶೂಲ ಆಭರಣ ಎಲ್ಲ ತೆಗೆದಿಟ್ಟು ಚೂಡಿದಾರ್ ಹಾಕೊಂಡು ಬಂದ್ರೆ ಸೇಮ್ ನಿನ್ ಹಾಗೆ ಇರ್ತಾಳೆ. ಬೇಕಿದ್ರೆ ಕನ್ನಡಿಲಿ ನೋಡ್ಕೋ. ನಾನ್ ನಿಮಗೆ ಅಷ್ಟೊಂದು ಹೆದರ್ಸ್ತಿದ್ದೀನ? ಮತ್ತೆ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅನ್ಕೊಂಡ್ಯಾ? ನೀನು ನನ್ನ ಟೈಗರ್ ಅಂತ್ಯ, ಆದ್ರೆ ನಿಜವಾಗ್ಲೂ ನೀನ್ ಲೇಡಿ ಟೈಗರ್. ಹಾಗಿರೋದು ತಪ್ಪಂತೀರಾ? ತಪ್ಪ ಅಂದ್ರೆ ತಪ್ಪಲ್ಲ. ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಹೇಗಿರುತ್ತೋ, ಪ್ರಾಬ್ಲಮ್ಸ್ ಕೂಡ ಅದೇ ರೀತಿ ಇರುತ್ತೆ. ಅವನ್ನ ಬ್ಯಾಲೆನ್ಸ್ ಮಾಡ್ತಾ ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ನಿಂತ್ಕೋತೀವಿ ನೋಡು, ಆವಾಗ ಗೊತ್ತಾಗತ್ತೆ ನಾವೆಷ್ಟು ಸ್ಟ್ರಾಂಗ್ ಅಂತ. ಹಾರ್ಟ್ಫುಲ್ಲಿ ಐ ಆಮ್ ಸೇಯಿಂಗ್, ಯು ಆರ್ ರಿಯಲಿ ಸ್ಟ್ರಾಂಗ್ ಗರ್ಲ್. ತಪ್ಪು ಮಾಡಿದವ್ರು ಯಾರೇ ಆದರೂ ಅವ್ರ ಕಾಲರ್ ಹಿಡ್ಕೊಂಡು ನಿಂತ್ಕೋತೀವಿ ನೋಡು, ನಿನ್ನಲ್ಲಿರೋ ಆ ಗಟ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಇದನ್ನೇ ನಾನು ರಂಜಿತ್ ವಿಷಯದಲ್ಲಿ ಮಾಡಿದ್ದಕ್ಕೆ ತಪ್ಪಂದ್ರಿ? ಗಟ್ಸ್ ಅಂದ್ರೆ ನಿನಗ್ ಬಂದಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊ ಅಂತ, ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ಕೊ ಅಂತ ಅಲ್ಲ. ಪರಮ್ ಸರ್ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರಲ್ಲ, ಮಧು ಪ್ರಕಾಶ್ ನಮ್ಮ ಅಪ್ಪ ಅಂತ ಹೇಳ್ಬೋದಾ? ಇವಾಗ ಹೇಳಿ ಏನ್ ಉಪಯೋಗ ಅಪ್ಪ? ಅವಳು ಕಾರ್ ಹತ್ತೋಕ್ಕಿಂತ ಮುಂಚೆನೆ ತಡಿಬೇಕಿತ್ತು. ನಾವ್ ಆಟ ಆಡ್ಸೋದಕ್ಕೆ ಅವನೇನು ಅಮಾಯಕ ಅಲ್ಲ. ಒಂಟಿ ತಲೆ ರಾವಣಾಸುರ. ಅವಳಿಗೀಗ್ಲೇ ಕಾಲ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ. ಫೋನ್ ಮಾಡಿದ್ರೆ ಎತ್ತತಾ ಇಲ್ಲ. ಪರವಾಗಿಲ್ಲಪ್ಪ, ಇನ್ನೊಂದ್ಸಲ ಟ್ರೈ ಮಾಡಿ. ಅವಳು ನನ್ಗೇನೋ ಹೇಳ್ಬೇಕು ಅನ್ಕೋತಿದ್ದಾಳಲ್ಲ. ಅದೇ ಹೇಳ್ಬೇಕು ಬೇಡವೋ ಅಂತ ಯೋಚಿಸ್ತಿದ್ದೀನಿ. ಏನು ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ, ನೀವು ನನ್ ಬಗ್ಗೆ ತುಂಬಾ ಕೇರ್ ಮಾಡ್ತೀರಾ ಅಲ್ವಾ? ನಾನ್ ಕಾಣಿಸ್ಲಿಲ್ಲ ಅಂದ್ರೆ ನಮ್ಮ ಅಮ್ಮನ ತರಾನೆ ನೀವು ನನ್ಗೋಸ್ಕರ ಟೆನ್ಷನ್ ಆಗ್ತೀರ, ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಆಗಿರ್ತೀರ. ಕೆಲವು ನಾನ್ ಹೇಳ್ಕೊಳ್ದೆ ಇರೋ ವಿಷಯನ ಕೇಳ್ದೇನೆ ಅರ್ಥ ಮಾಡ್ಕೋತೀರ. ನಿಜವಾಗ್ಲೂ ನನಗೆ ಎದುರಿಸೋಕಾಗ್ದೇ ಇರೋಂತ ದೊಡ್ಡ ಸಮಸ್ಯೆ ನನ್ ಜೀವನದಲ್ಲಿ ಬಂದ್ರೆ ಆಗ್ಲೂ ಹೀಗೆ ನೀವ್ ನನ್ ಜೊತೆನೆ ಇರ್ತೀರ ಅಂದ್ರೆ ಈಗ ನಿನ್ ಜೀವನದಲ್ಲಿ ಅಂತ ಒಂದ್ ಸಮಸ್ಯೆ ಎದುರಾಗಿದ್ಯಾ? ಇದ್ರೆ ನೀವ್ ಹೀಗೆ ಸಪೋರ್ಟಿವ್ ಆಗಿರ್ತೀರ? ಅಯ್ಯೋ, ಮೊದ್ಲು ಇದೆಯಾ ಅಲ್ವಾ ಹೇಳು. ಇದೆ.
ನಿಜವಾಗ್ಲೂ ಇವಾಗ ನಾನು ಒಂದ್ ಪ್ರಾಬ್ಲಮ್ ಅಲ್ಲಿದ್ದೀನಿ. ಏನ್ ಕಸ್ತೂರಿ ಅದು? ಈಗ ಹೇಳಕ್ ಆಗಲ್ಲ ಸರ್. ಪರವಾಗಿಲ್ಲ ಕಸ್ತೂರಿ, ಆ ಪ್ರಾಬ್ಲಮ್ ಎಂತದೇ ಆಗಿದ್ರು ಫೇಸ್ ಮಾಡೋದಕ್ಕೆ ನಿನ್ ಜೊತೆ ನಾನಿರ್ತೀನಿ. ಹಾಗಿರ್ತೀರಾ ಅನ್ನೋ ನಂಬಿಕೆಲೇನೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದು. ಆದ್ರೆ ಹೇಳೋ ಅಂತ ಸಂದರ್ಭ ಬಂದಾಗ ನೀವ್ ಕೇಳ್ದೇನೆ ನಾನು ಹೇಳ್ತೀನಿ ಸರ್. ಸರಿ ಕಸ್ತೂರಿ, ನಿನಗೆ ಫೋರ್ಸ್ ಮಾಡೋದು ಕೂಡ ನನಗಿಷ್ಟ ಆಗಲ್ಲ. ನೀನಂಗೆ ನೀನೇ ಹೇಳ್ತೀನಿ ಅಂತ ಹೇಳಿರೋದ್ರಿಂದ ನಾನು ಇನ್ಮೇಲೆ ಏನೂ ಕೇಳಲ್ಲ. ಆದರೆ ಒಂದು ವಿಚಾರ ನೆನ್ಪಿಟ್ಕೋ, ಯಾವಾಗಲೂ ನೀನು ಹೇಳ್ತಿರ್ತೀಯಲ್ಲ ನಾನು ಪರಮ್ ಸರ್ಗೆ ಜಸ್ಟ್ ಫ್ರೆಂಡ್, ಆದರೆ ಪರಮ್ ಸರ್ ನನಗೆ ಫ್ರೆಂಡ್ಗಿಂತ ಹೆಚ್ಚು ಅಂತ ಇವಾಗ ನಾನು ಹೇಳ್ತಾ ಇದ್ದೀನಿ. ನೀನ್ ನನ್ಗೆ ಜಸ್ಟ್ ಫ್ರೆಂಡು ಅಲ್ಲ ಕಸ್ತೂರಿ. ಪರಂಧಾಮ ನಿನ್ನ ಪ್ರೀತಿಸ್ತಾ ಇದ್ದಾನೆ. ನಿನ್ ಮನ್ಸಲ್ಲಿ ನನ್ ಬಗ್ಗೆ ಏನ್ ಅನ್ಕೋತಾ ಇದೆಯೋ ನನ್ ಮನ್ಸಲ್ಲಿ ನೀನ್ ಅದಕ್ಕಿನ್ನ ಹೆಚ್ಚು. ನಿನ್ ಕುಟುಂಬ ನಿನ್ ನೆನಪಾದ ಪ್ರತಿ ಸಲನು ಅದರಲ್ಲಿ ನಾನು ಒಬ್ಬ ಸದಸ್ಯ ಆಗಿರ್ತೀನಿ ಅನ್ನೋದನ್ನ ಮರಿಬೇಡ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒನ್ ಮಿನಿಟ್ ಸರ್. ತಾತ ಎಲ್ಲಿದೀಯಮ್ಮ? ತಾತ ನೀನೇನ್ ಹೆದರ್ಕೋಬೇಡ, ನಾನು ಪರಂಧಾಮಯ್ಯ ಅವ್ರ ಜೊತೆ ಇದ್ದೀನಿ, ಬೇಗ ಬಂದ್ಬಿಡ್ತೀನಿ. ಅಬ್ಬಾ, ನೀನ್ ಅವನ್ ಜೊತೆ ಕಾರಲ್ಲಿ ಹೋದಾಗ್ಲಿಂದ ನಿನಗೇನಾಯ್ತು ಅಂತ ಟೆನ್ಷನ್ ಮಾಡ್ಕೊಂಡಿದ್ವಿ. ನೀವೇನು ಯೋಚನೆ ಮಾಡಬೇಡಿ ತಾತ, ನಾನು ಆದಷ್ಟು ಬೇಗ ಬರ್ತೀನಿ. ಇಡ್ತೀನಿ ತಾತ. ಸರಿ, ಅವಳು ಸೇಫ್ ಆಗೇ ಇದ್ದಾಳೆ, ಬೇಗ ಮನೆಗೆ ಬಂದ್ಬಿಡ್ತೀನಿ ಅಂತ ಹೇಳಿದ್ಲು. ಸಾರಿ ಸರ್, ನೀವೇನೋ ಹೇಳ್ತಿದ್ರಿ, ಮಧ್ಯದಲ್ಲಿ ಕಾಲ್ ಬಂತು, ಇವಾಗ ಹೇಳಿ. ಇನ್ನೇನು ಹೇಳಿ, ಕಾಲ್ ಬರದೆ ಹೋಗಿದ್ರೆ ಅದೇ ಎಮೋಷನಲ್ಲಿ ಮನ್ಸಲ್ಲಿರೋ ಮತ್ತೆ ಹೇಳ್ಬಿಡ್ತಿದ್ದೇನು. ಹೇಳಿ ಸರ್. ಹೇಳಲ್ಲ, ಯಾಕಂದ್ರೆ ಅದು ಸರ್ಪ್ರೈಸ್. ಏನದು? ಇಲ್ಲಿ ಬೇಡ. ನನ್ ಜೊತೆ ಬಾ, ಹೇಳ್ತೀನಿ. ಎಲ್ಲಿಗೆ ಸರ್? ಸರ್ಪ್ರೈಸ್ ಅಂತ ಹೇಳಿದೆ ಅಲ್ವಾ, ಬಂದ್ ಬೈಕ್ ಹತ್ತು. ಹೆಸರು ಏನೇ ಅಂತ ನನ್ನ ಹುಡುಗಿ ನೋಡಿ ಚಂದ್ರ ಕೈಯ ಹಿಡಿದ